ಹಾಯ್ ಮುದ್ದು ಮಕ್ಕಳೇ ಹೇಗಿದ್ದೀರಾ ನಲ್ಲಿ ಕಲಿ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಹೊಸ ಪಾಠ ಮಾಡೋಣ ವಿಷಯ ಭಾಷೆ ಪೂರ್ವಾವಿ ಚಟುವಟಿಕೆ ಮಕ್ಕಳೇ ಇವಾಗ ಇಲ್ಲಿ ಬರುವಂಥ ವರ್ಕ್ಶೀಟನ್ನು ನೋಡಿ ಇದು ಓ ಸ್ವರಚನೆಯ ಕಲ್ಪನೆಯ ವರ್ಕ್ಶೀಟ್ ಇದು ಮಕ್ಕಳೇ ನೀವು

ನೊ ತೋ ತೋ ಧೋ ಧೋ ನೊ ಪೋ ಫೋ ಬೋ ಭೋ ಮೊ ಯೋ ರೋ ಲೋ ಓ ಶೋ ಶೋ ಸೋ ಹೋ ಲೋ ಮಕ್ಕಳೇ ಈ ವರ್ಕ್ಶೀಟನ್ನು ನೀವು ಬರೆದು ರೂಢಿ ಮಾಡಿಕೊಳ್ಳಿ ಮತ್ತು ಓದುವುದನ್ನು ಅಭ್ಯಾಸ ಮಾಡಿ ಮಕ್ಕಳೇ ಓದುವ ಇರುವಂತಹ ಪದಗಳಿವು ಈಗ ನಾನು ಓದ್ತಾ ಹೋಗ್ತೀನಿ ನೀವು ಆಲಿಸಿ ನಂತರ ಇವುಗಳನ್ನು ಓದಿ ಬರೆಯಿರಿ ಕೊರವಂಜಿ ಗೊರಟೆ ಜೊತೆ ಟೊಮೆಟೊ ತೊನೆ ಹೊಸತನ ನೊಗ ಪೊಟರೆ ಬೊಗಸೆ ಒಂದಿಸು ಹೊಡೆದಾಟ ಸೊಬಗು ಗೊಣಗಾಟ ಪೊದರು ಸೊಸೆಯೂರು ಕೊನೆಕಾರ ಗೊರಸು ಟೊಗರು ತೊದಲು ಗೊರಕೆ ಈ ಪದಗಳನ್ನು ತಪ್ಪಿಲ್ಲದಂತೆ ಓದಿ ಎರಡು ನೋಟ್ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ ಇಲ್ಲೊಂದು ಸ್ವರ ಬಂತು ನೋಡಿ ಇದು ಓ ಅಂದರೆ ದೀರ್ಘ ಓ ಸ್ವರ ಈ ಸ್ವರ ಚಿಹ್ನೆಯನ್ನು ಉಪಯೋಗಿಸಿ ಈಗ ಪದಗಳನ್ನು ಅಭ್ಯಾಸ ಮಾಡೋಣ ಅಕ್ಷರಕ್ಕೆ ಓಥವಾ ದೀರ್ಘ ಸ್ವರ ಚಿಹ್ನೆ ಹಚ್ಚುವ ಕ್ರಮವನ್ನು ತಿಳಿದು ನೀಡಿದ ಸ್ಥಳದಲ್ಲಿ ಸ್ವರ ಚಿಹ್ನೆ ಹಚ್ಚು ಅಂತಂದಿದೆ ಕ ವ್ಯಂಜನ ಓ ಕೋ ಈ ರೀತಿ ಇವುಗಳನ್ನು ನೀವು ಬರೆಯಲು ರೂಢಿ ಮಾಡಿಕೊಳ್ಳಿ ಈಗ ನಾನು ಓದ್ತಾ ಹೋಗ್ತೀನಿ ನೀವು ಗಮನಿಸಿ ನಂತರ ಬರೆದು ಓದಿರಿ ಕೋ ಖೋ ಗೋ ಘೋ ಈ ರೀತಿ ಇಲ್ಲಿರುವಂತಹ ವರ್ಕ್ಶೀಟಿನ ಎಲ್ಲ ಅಕ್ಷರಗಳನ್ನು ಓದ್ತಂದಿರ್ಗ ಸ್ವರಚಿ ಹಚ್ಚಿ ಓದಿ ಬರೆಯಿರಿ ಈ ಗುಂಪಾಕ್ಷರಗಳನ್ನು ಹೇಳುತ್ತಾ ಬರೆಯ ಅಂತಂದು ಇಲ್ಲಿಂದು ವರ್ಕ್ಶೀಟ್ ಇದೆ ಇಲ್ಲಿರುವಂತಹ ಒತ್ತೊಂದೀರ್ಘ ಸ್ವರವನ್ನು ಬರೆದು ರೂಢಿ ಮಾಡಿಕೊಂಡು ಈಗ ಮುಂದಿರುವ ಅಕ್ಷರಗಳನ್ನು ಬರೆಯಿರಿ ಖೋ ಖೋ ಗೋ ಗೋ ಛೋ ಛೋ ಜೋ ಝೋ ಟೋ ಠೋ ಡೋ ಢೋ ನೋ ತೋ ಥೋ ದೋ ಧೋ ನೋ ಪೋ ಫೋ ಬೋ ಭೋ ಮೋ ಯೋ ರೋ ಲೋ ಓ ಶೋ ಶೋ ಹೋ ಲೋ ಈ ತಕ್ಷ ಇಲ್ಲಿರುವಂತಹ ದೀರ್ಘ ಓತೊಂದು ದೀರ್ಘನ್ ಸ್ವರಗಳನ್ನು ಬರೆದು ಓದಿ ರೂಢಿ ಮಾಡಿಕೊಳ್ಳಿ ಓತೊಂದು ದೀರ್ಘ ಸ್ವರ ಇರುವಂತಹ ಪದಗಳನ್ನು ಈಗ ನಾವು ಅಭ್ಯಾಸ ಮಾಡೋಣ ಮಕ್ಕಳೇ ಇವುಗಳನ್ನು ನಾನು ಓದ್ತೀನಿ ನೀವು ಆಲಿಸಿ ನಂತರ ನಿಮ್ಮ ನೋಟ್ಪುಸ್ತಕದಲ್ಲಿ ಪುಸ್ತಕದಲ್ಲಿ ಬರೆದು ಓದಲು ರೂಢಿ ಮಾಡಿಕೊಳ್ಳಿ ಕೋಪ ಗೋಪಿ ಶೋಭ ಮೋರೆ ಶೋಧ ಗೋಲ ನೋಟ ಕೋಣ ನೋಡು ಹೋಗು ಲೋಕ ಗೋರಿ ಹೋಳಿ ಸೋಸು ನೋವು ಸೋಲು ಶೋಕ ಲೋಟ ಮೋಸ ಹೋಗಿ ಕೋಲು ಮುದ್ದು ಮಕ್ಕಳೇ ಇಲ್ಲಿರುವಂಥ ಎಲ್ಲ ಪದಗಳನ್ನು ನೀವು ನಿಮ್ಮ ಎರಡು ರೂಲಿನ ನೋಟ್ ಬರೆದು ಓದಲು ರೂಢಿ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಮುದ್ದು ಮಕ್ಕಳೇ ಇಲ್ಲಿರುವ ವರ್ಕ್ಶೀಟಲ್ಲಿ ಇಲ್ಲಿರುವಂಥ ಪದಗಳನ್ನು ಪ್ರಾರಂಭವಾಗುವಂಥ ಪದಗಳು ಹಿಂದಿನ ವರ್ಕ್ಶೀಟ್ನಲ್ಲಿ ಇವೆಲ್ಲ ಅವುಗಳನ್ನ ಇಲ್ಲಿ ಬರೆದು ಪಟ್ಟಿ ಮಾಡಿ ಪದಗಳನ್ನು ಓದುತ್ತಾ ಬರೀ ಕೋಲು ಗೋಳ ಧ್ವನಿ ರೋಗಿ ಯೋಗ ಸೋರು ಹೋತ ಗೋಳಾಟ ಕೋದಂಡ ರೋಹಿಣಿ ಜೋಳಿಗೆ ಪೋಷಕ ಹೋಬಳಿ ಮಕ್ಕಳೇ ಇಲ್ಲಿರುವಂಥ ಪದಗಳನ್ನು ಓದುತ್ತಾ ಬರೆಯಿರಿ ಪಾಲಕರೇ ಹಾಗೂ ಪೋಷಕರೇ ಇಲ್ಲಿರುವಂಥ ಎಲ್ಲ ವರ್ಕ್ಶೀಟ್ಗಳನ್ನು ಓದಲು ಮತ್ತು ಬರೆಯಲು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿ ಇಲ್ಲಿವರೆಗೂ ಪಾಠವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು